ನಮ್ಮ ಕನ್ನಡಿಗರು ಮತ್ತೊಮ್ಮೆ ಸೂಪರ್ ಅಂತ ಪ್ರೂವ್ ಮಾಡಿದ್ದೀರಾ ಆಗ್ಲಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಸುಮಾರು ಹನ್ನೊಂದು ಗಂಟೆಗೆ ತಿಳಿದು ಬಂತು ಬಟ್ ವಿತಿ ಇನ್ ಕೆಲವೇ ಗಂಟೆಗಳಲ್ಲಿ ನಮ್ಮ ಕನ್ನಡಿಗರಲ್ಲಿ ಎಂಥ ಪವರ್ ಅಂತ ತೋರಿಸಿ ಕೆಲವೇ ಗಂಟೆಯಲ್ಲಿ ಗೂಗಲವರು ಆರ್ಟಿಕಲ್ದು ಡೌನ್ ಮಾಡಿದ್ದಾರೆ ಅಗ್ಲಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಕಾಡ ಅಂತ ಹೇಗಾಯಿತು ಏನು ಕಾರಣ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಕಾಡ ಇಸ್ ಲ್ಯಾಂಗ್ವೇಜ್ ಅಂತ ಗೂಗಲಲ್ಲ ಹೇಳಿರೋದು ಒಂದು ಆರ್ಟಿಕಲ್ ಬರೆದಿರೋರು ಹೇಳಿರೋದು ಒಂದು ವೆಬ್ಸೈಟಲ್ಲಿ ಆ ವೆಬ್ಸೈಟ್ ಹೆಸರು ಡೆಪ್ತ್ ಕನ್ಸಾಲ್ಟೇಷನ್ ಸ್ಕ್ವಾಡ್ ಡಾಟ್ ಕಾಮ್ ಅಂತ ಅದನ್ನ ಬರೆದಿರೋ ವ್ಯಕ್ತಿ ಬಂದು ನಿಖಿಲ್ ಸೊನಾಡ್ ಅಂತ ಕ್ವಾಡ್ಸಲ್ಲಿ ರಿಪೋರ್ಟ್ರಾಗಿ ಕೆಲಸ ಮಾಡ್ತಾನಂತೆ ಅವನ ಪುಣ್ಯಕ್ಕೆ ಅವನು ಯು ಎಸ್ ಅಲ್ಲಿ ಅವನೇ ನಮ್ಮ ಇಂಡ್ಯಾದಲ್ಲಿ ಇದ್ರೆ ನಮ್ಮ ನಮ್ಮ ಕರ್ನಾಟಕ ಜನರು ಸೊನಾಡ್ಗೆ ಸೋರ ಲಾಡು ತಿನ್ಸಿರೋರು ಸರಿಯಾಗಿ ಅದು ಬಚಾವ್ ಆಗ್ಬಿಟ್ಟು ಅಲ್ಲಿ ಸೇರ್ಕೊಂಡಿರೋದ್ರಿಂದ ಇದು ಹೇಗೆ ಪ್ರೊಸೆಸ್ ಏನಾಗುತ್ತೆ ಅಂತ ಹೇಳ್ತೀನಿ ಕೆಲವು ಜನ ಹೇಳ್ತಿದ್ದಾರೆ ಗೂಗಲ್ದು ತಪ್ಪಿಲ್ಲ ಅಂತ ಬಟ್ ಗೂಗಲ್ದು ತಪ್ಪಿದೆ ಹೇಗೆ ಅಂತಂದರೆ ಯಾರೇ ಒಬ್ಬ ವ್ಯಕ್ತಿಯಾಗಲಿ ವೆಬ್ಸೈಟಲ್ಲಾಗಲಿ ಆರ್ಟಿಕಲ್ ಬರೆದಾಗ ಸುಮ್ಮನೆ ಬ್ಲೈಂಡಾಗಿ ಗೂಗಲ್ ಇಂಡೆಕ್ಸಿಂಗ್ ಮಾಡಬಾರ್ದು ಇಂಡೆಕ್ಸಿಂಗ್ ಮಾಡ್ದಾಗೇ ಗೂಗಲಲ್ಲಿ ಅದು ತೋರಿಸೋದು ಈ ರೀತಿ ಅಂತ ನಾವೇನು ಬರ್ದಿರ್ತೀವೋ ಅದು ಇಂಡೆಕ್ಸಿಂಗ್ ಮಾಡಿದ್ರೆ ಗೂಗಲ್ ಕಡೆಯಿಂದ ಅದು ನಂತರನೇ ಗೂಗಲಲ್ಲಿ ಅದು ಡಿಸ್ಪ್ಲೇ ಆಗೋದು ಗೂಗಲ್ ಅವ್ರದ್ದು ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಜನ ಎಷ್ಟೋ ಜನ ಗೂಗಲ್ನ ದೇವ್ರ ಥರನೇ ಇದ್ಮಾಕೋತಾರೆ ಅದ್ರಲ್ಲಿ ಬರೆದು ನೂರಕ್ಕೆ ನೂರು ನಿಜ ಅಂತ ಸೊ ಅಂಥದಲ್ಲಿ ಅವ್ರು ಇಂಡೆಕ್ಸಿಂಗ್ ಮಾಡೋ ಮುಂಚೆ ಪರಿಶೀಲಿಸಬೇಕು ಬರೀ ಕನ್ನಡ ಅಂತ ಅಲ್ಲ ಯಾವುದೇ ಭಾಷೆಗೂ ಕೂಡ ನಾವು ಈ ರೀತಿ ಮಾತಾಡಬಾರ್ದು ನಮ್ಮ ಹಿಂದಿನ ವೇಳೆ ಹೇಳಿದೆ ಎಲ್ಲ ಭಾಷೆನೂ ನಮ್ಗೆ ಒಂದೇನೇ ಅಂತ ಬರೀ ಕನ್ನಡ ಅಂತ ಅಲ್ಲ ಹಿಂದಿ ಇಂಗ್ಲೀಷ್ ಯಾವುದೇ ಭಾಷೆ ಏನೇನು ಇದೆಯೋ ಆಲ್ ಓವರ್ ವರ್ಲ್ಡು ಎಲ್ಲ ಭಾಷೆನೂ ಅವ್ರವ್ರಿಗೆ ಪ್ರೀತಿನೇ ಸೊ ಯಾರು ಯಾರೇ ಆಗಲಿ ಯಾರದೇ ಭಾಷೆ ಆಗಲಿ ನಾವು ಈ ಹೋಗ್ಬಾರ್ದು ಬಟ್ ಆ ಮನುಷ್ಯ ಯಾಕೆ ಆ ಥರ ಬರ್ತಾ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಗೌರ್ಮೆಂಟ್ ಅವ್ರು ಏನು ದಬಾಗ್ತಾರೆ ಇದ್ರ ಬಗ್ಗೆ ಅಂತ ನೋಡೋಣ ಸೊ ಖುಷಿ ಆಯಿತು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಬರೀ ನಮ್ಮ ಚಾನೆಲ್ ಅವರು ಅಂತ ಅಲ್ಲ ಸುಮಾರು ದೊಡ್ಡ ಯೂಟ್ಯೂಬರ್ ಅವರು ಚಿಕ್ಕ ಯೂಟ್ಯೂಬರು ಟಿ ವಿ ನ್ಯೂಸ್ ಅವರು ಎಲ್ಲರೂ ಕೂಡ ಸೇರಿ ಮಾಡಿರೋದಕ್ಕೆ ಇದಾಗಿರೋದು ಇನ್ ಎ ಫ್ಯೂ ಅವರ್ಸಲ್ಲಿ ಇದಾಯಿತು ಅಂತಂದರೆ ಹೆಂಗಿರ್ಬೇಕು ನಮ್ಮ ಪವರ್ ಅಂತ ನೀವೇ ತಿಳ್ಕೊಳ್ಳಿ ಯಾರ್ಯಾರು ಇದಕ್ಕೆ ರಿಪೋರ್ಟ್ ಮಾಡ್ರೋ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿಯಾಗಿದೆ ನಮ್ಮ ನಗಲಕಡೆ ಫ್ಯಾಮಿಲಿ ಕಡೆಯಿಂದ ಸೆಲ್ಯೂಟ್ ಎಲ್ಲರಿಗೂ